ಹುಲುಸಾಗಿ ಬೆಳೆದು ನಿಂತಿರುವ ದಾಳಿಂಬೆ ತೋಟ ತೋಟದಲ್ಲಿ ಕಣ್ಣು ಕುಕ್ಕುವ ದಾಳಿಂಬೆ ಹಣ್ಣುಗಳು ಇನ್ನೇನು ಕಟಾವು ಮಾಡಿ ಮಾರುಕಟ್ಟೆಗೆ ದಾಳಿಂಬೆ ಸಾಗಿಸಬೇಕಿತ್ತು ಕೆಜಿ ದಾಳಿಂಬೆಗೆ ಹೋಲ್ಸೇಲ್ ಮಾರುಕಟ್ಟೆಯಲ್ಲಿ ನೂರ ಐವತ್ತರಿಂದ ಇನ್ನೂರು ರೂಪಾಯಿ ಬೆಲೆ ಇದೆ ಟೊಮ್ಯಾಟೊಗೆ ಚಿನ್ನದ ಬೆಲೆ ಇದ್ದಾಗ ಕಳ್ಳರ ಕಣ್ಣು ಟೊಮ್ಯಾಟೊ ತೋಟದ ಮೇಲೆ ಬಿದ್ದಿತ್ತು ಆದ್ರೆ ಈಗ ಕಳ್ಳರ ಕಣ್ಣು ದಾಳಿಂಬೆ ತೋಟದ ಮೇಲೆ ಬಿದ್ದಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ಮುತ್ತುಕದಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ತೋಟಗಳಲ್ಲಿ ಇರುವ ದಾಳಿಂಬೆ ತೋಟಗಳಿಗೆ ನುಗ್ಗಿರುವ ಕಳ್ಳರು ರಾತ್ರಿ ಸುಮಾರು ಸಾವಿರಾರು ಕೆಜಿಯಷ್ಟು ದಾಳಿಂಬೆಯನ್ನು ಕಟಾವು ಮಾಡಿಕೊಂಡು ಪರಾರಿಯಾಗಿದ್ದಾರೆ ಇನ್ನು ಮುತ್ತಕದಹಳ್ಳಿ ಗ್ರಾಮದ ಮೂರ್ನಾಲ್ಕು ರೈತರ ಜಮೀನುಗಳಲ್ಲಿರುವ ಹತ್ತಾರು ಎಕರೆಯಲ್ಲಿ ದಾಳಿಂಬೆ ನಾಟಿ ಮಾಡಿದ್ರು ಎರಡು ಮೂರು ವರ್ಷಗಳಿಂದ ಮಕ್ಕಳಂತೆ ಪೋಷಣೆ ಮಾಡಿಕೊಂಡು ಬಂದಿದ್ರು ಒಡವೆ ಅಡವಿಟ್ಟು ಲಕ್ಷಾಂತರ ರೂಪಾಯಿ ಸಾಲ ಸೋಲ ಮಾಡಿ ಬಂಡವಾಳ ಹಾಕಿ ದಾಳಿಂಬೆ ಬೆಳೆದಿದ್ರು ಇನ್ನೇನು ಇನ್ನೊಂದು ವಾರದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ ಒಳ್ಳೆಯ ಬೆಂಬಲ ಬೆಲೆ ಸಿಗುತ್ತೆ ಅಂತ ಕಟಾವು ಮಾಡದೆ ಹಗಲು ರಾತ್ರಿ ಎನ್ನದೆ ತೋಟದ ಬಳಿ ಕಾವಲು ಕಾಯುತ್ತಿದ್ರು ಆದರೆ ಅಷ್ಟರಲ್ಲಿ ಒಕ್ಕರಿಸಿದ ದುಷ್ಕರ್ಮಿಗಳು ಮಧ್ಯ ರಾತ್ರಿ ತೋಟಕ್ಕೆ ನುಗ್ಗಿ ಬಾಕಿದ ದಾಳಿಂಬೆ ಹಣ್ಣುಗಳನ್ನು ಕಿತ್ತುಕೊಂಡು ಪರಾರಿಯಾಗಿದ್ದಾರೆ ನಮ್ದು ಮುತಿದೊಳ್ಳಿ ಅಂತ ನಮ್ಮ ಮೆಸು ದೇವರಾಜ ನಾವು ಈ ಸಾರಿ ಒಂದು ನಾಲ್ಕು ಎಕರೆ ದಾಳಿಂಬರಿ ಹೊಸ್ದಾಗ ಮಾಡಿದ್ವಿ ಈ ಸಾರಿನೇ ಅದೇನು ಮಾಡಿದ್ರಿ ಕಾಯಿ ಕಟಿಂಗ್ ಬಂದಿದೆ ಇನ್ನೆಲ್ಲ ಒಂದು ತಿಂಗಳಲ್ಲಿ ಕೊಡಬೇಕು ಆತರ ಏನಾಗೈತೆ ಸಿ ಸಿ ಕ್ಯಾಮ್ರಾ ಎಲ್ಲ ಹಾಕ್ಸಿದ್ವಿ ಕಡ್ರ ಕಾಟ ಜಾಸ್ತಿ ಆಗೈತೆ ಮೆಸ್ಕೊಯ್ದ್ಬಿಟ್ಟು ರಾತ್ರಿ ಒಂದು ಟನ್ಕ ಮೇಲೆ ಕಾಯಿ ಕಿತ್ ಬಿಟ್ಟವ್ರೆ ಗಿಡ ಎಲ್ಲ ಖಾಲಿ ಆಗ್ಬಿಟ್ಟೈತೆ ನಾವು ಈ ಮಳೆ ಮಳೆ ಇದರಲ್ಲಿ ಬೆಳೆ ಬೆಳೆದಿದ್ವಿ ಕರೆಂಟ್ಗೆ ನೋಡಿದ್ರೆ ಇಲ್ಲ ಏನೋ ಬಂದಿದ್ದರಲ್ಲಿ ಎಲ್ಲ ಈ ರೈ ಕಳರು ಕಾಟ ಜಾಸ್ತಿ ಆಗಿದೆ ಸರ್ ರಾತ್ರಿ ಎಲ್ಲ ಕಾವಲು ಇದ್ಕೊಂಡ್ರು ನಾವು ಊಟಕ್ಕೆ ಬರೋ ಟೈಮ್ ನೋಡ್ಕೊಂಡಿದ್ದು ಬಂದು ಮೆಸ್ಕೊಯ್ತಾರೆ ಮೇಸ್ಕೊಯ್ದ್ಬಿಟ್ಟು ಒಳಗಡೆ ಹೋಗ್ತಾರೆ ಒಂದು ಒಂದು ಬೆಳೆಗೆ ಏನಿಲ್ಲ ಅಂದರೂ ಒಂದು ಎರಡು ತಿಂಗಳು ಅವರೇಜ್ ಇರಬೇಕು ಕಾಯಿ ಕಲ್ಲರ್ ಇದ್ದಂಗೆ ನಾವು ಅಲ್ಲಿ ಕಾವು ಮಲ್ಕೊಬೇಕು ನಾವು ಊಟಕ್ಕೆ ಬರೋದು ಏನೋ ಮನೆಗೆ ಬರ್ದಿದ್ರೆ ಅದು ನೋಡ್ಕೊಂಡೇ ಬರ್ತಾರೆ ಈ ಥರನೇ ಆಗ್ತಾ ಇರೋದು ಕಳ್ಳರು ರೈತರಿಗೆ ಜಾಸ್ತಿ ನೋವು ಸರ್ ಇದು ಕಡರ್ ಕಾಡ್ದೇ ಜಾಸ್ತಿ ಆಗಿದೆ ಈ ಸಿ ಕೈಗೆ ಹಾಕ್ಸಿದ್ರು ತುತ್ತು ಬಾಯಿಗೆ ಬರಲಿಲ್ಲ ಅಂತ ಕೋಪಗೊಂಡಿರುವ ರೈತರ ಕೈಗೆ ಕಳ್ಳರು ಏನಾದರೂ ಸಿಕ್ಕಿದ್ರೆ ಅದರ ಪರಿಣಾಮ ಬೇರೆನೇ ಇರುತ್ತೆ ಅಂತ ಆಕ್ರೋಶಗೊಂಡಿದ್ದಾರೆ ಅಂತ ನಾವು ಭಾಗ್ಯಮ್ಮ ಎರಡು ವರ್ಷದಿಂದ ದಾಳಿಂಬೆ ಬೆಳೀತಾ ಇದ್ದೀವಿ ಹೋದ ವರ್ಷ ಈ ಥರ ಎಲ್ಲ ಇರಲಿಲ್ಲ ಈ ವರ್ಷ ನೋಡಿದ್ರೆ ಆವಾಗಲೇ ಕಳ್ತಾನ ಕಳ್ತಾನ ಒಂದು ತಿಂಗಳಿಂದ ನಮ್ಮ ಮಕ್ಕಳಿಬ್ಬರೂ ನಿದ್ದೆಗೆಟ್ಟು ಕೆಲಸ ಮಾಡ್ತಿದ್ದಾರೆ ಆಗ್ಲೆಲ್ಲ ಕೆಲಸ ಮಾಡ್ಬೇಕಾದ್ರೆ ಹತ್ರ ನಿದ್ದೆಗೆಡಬೇಕು ಈ ಥರ ನಷ್ಟ ಆದ್ರೆ ನಾವು ಬದುಕೋದಾದ್ರು ಹೇಗೆ ತುಂಬಾ ನಷ್ಟ ಆಗ್ತಾಯಿದೆ ತುಂಬ ಬಂಡವಾಳ ಹಾಕಿದ್ರಿ ಸಾಲ ಮಾಡಿದ್ವಿ ಮಾಡಿದೀವಿ ಅಡ ಇಟ್ಟಿದ್ದೀವಿ ನಾವ್ಯಾತ ಕಳ್ತದಿಂದ ಬದುಕೋಕ್ಕಾಗುತ್ತೆ ನೀವು ಆದ್ರೂ ಈ ಥರ ಸಜೆಷನ್ ಕೊಡಬೇಕು ಏನೇ ತೊಂದರೆ ಮಾಡಿದ್ರೂ ನಾವು ಏನಾದರೂ ಅವ್ರಿಗೆ ಏನಾದ್ರು ಅಪಾಯ ಮಾಡಿದ್ರು ನೀವು ನಮ್ಮ ಕೇಸ್ ಮಾಡೋಂಗಿಲ್ಲ ಏನಾನ ನಮಗೆ ಏನಾನ ಆಧಾರ ಮಾಡಬೇಕು ಈ ಥರ ಎಲ್ಲ ಕಳ್ತನ ಮಾಡೋದರೆಲ್ಲ ನೀವೆಲ್ಲ ಎಚ್ಚೆತ್ಕೊಂಡು ರೈತರೆಲ್ಲ ಏನನ್ನೋ ಒಂದು ಮಾಡ್ತಾರೆ ಅವ್ರಿಗೆ ನಮ್ಗೆ ಅವಾಗಲೇನು ನೀವು ಅಬ್ಜೆಕ್ಟ್ ಮಾಡಬಾರ್ದು ಇದರಿಂದ ನಮಗೆ ತುಂಬ ನಷ್ಟ ಇದೆ ಜಾಸ್ತಿ ಕಳ್ತನ ಆಗಿದೆ ಸರ್ ನಮ್ಮದು ಒಂದು ಅರ್ಧ ಟನ್ ಆಗಿದೆ ಇವಾಗ ಒಂದು ಲಕ್ಷದಿಂದ ಮೇಲೇ ಆಗಿದೆ ರೇಟ್ ಜಾಸ್ತಿ ಅಂದರೆ ಒಂದು ಲಕ್ಷ ಮೇಲೆ ನಷ್ಟ ಆಗಿದೆ ನಮ್ಗೆ ಯಾರಿಗಿದೆಲ್ಲ ನಾವು ಸಾಲ ಯಾರು ಕೊಡೋರು ನಮಗೆ ಈ ಥರ ನಷ್ಟ ಆದರೆ ನಮಗೂ ಲಾಭ ಬಂದರೆ ನಾವು ಸಾಲ ಕಟ್ಟಬೇಕಾದ್ರೆ ಈ ನಾ ಕಳ್ತನ ಮಾಡ್ತಾಯಿದ್ರೆ ನಾವು ಸಾಲ ಕಟ್ಟೋದಾದ್ರೂ ರೈತರು ಮುಂದಕ್ಕೆ ಬರೋದಾದ್ರೂ ಹೇಗೆ ಇದು ಪಕ್ಕದಲ್ಲೂ ಆಗಿದೆ ಸಾರು ಎರಡು ತಾಟ ಮೂರು ತಾಟದಲ್ಲೆಲ್ಲ ಆಗಿದೆ ರೈತರೆಲ್ಲ ಒಂದಾಗಿದ್ದಾರೆ ಯಾರಾದರೂ ಏನೋ ಸಿಕ್ಕಿದ್ರೆ ಅಪಾಯ ಮಾಡ್ತೀವಿ ಆದ್ದರಿಂದ ನೀವೇನು ನಮಗೆ ಕೊಟ್ಟರು ನಾವೇನು ಭಯ ಪಡೋಲ್ಲ ಅವ್ರಿಗೆ ನಷ್ಟ ಮಾಡೇ ಮಾಡ್ತೀವಿ ಕಾಲ ಕೈಯೋ ಕಾಲೋ ಏನೋ ಅಪಾಯ ಮಾಡ್ತೀವಿ ನೀವು ಅದರಿಂದ ನಮಗೇನಾದರೂ ಏನಾದರೂ ಎಲ್ಪ್ ಮಾಡಬೇಕು ಸರ್ ಚಂದನ್ ಅಂತ ನಾವು ಎರಡು ವರ್ಷದಿಂದ ದಾಳಿಂಬೆ ಬೆಳೀತಾ ಇದ್ದೀವಿ ಎರಡು ಎಕರೆಯಿಂದ ಬೆಳೀತಾ ಇದ್ದೀವಿ ಹೋದ ವರ್ಷ ಏನು ಕಳ್ತನ ಇರಲಿಲ್ಲ ಈ ವರ್ಷ ಬಂದು ನಮ್ಮದ್ರಲ್ಲಿ ಒಂದು ಐನೂರು ಕೆ ಜಿ ಕಳ್ತನ ಆಗಿದೆ ದಾಳಿಂಬೆ ಈ ರೇಟಲ್ಲಿ ನಮ್ಗೆ ಹೆಚ್ಚು ಕಡಿಮೆ ಒಂದು ಲಕ್ಷ ಲಾಸ್ ಆಗಿದೆ ನಾವೆಲ್ಲ ಔಷಧಿಗಳೆಲ್ಲ ತುಂಬ ಸಾಲ ತೊಗೊಂಬಂದು ನೋಡ್ದಿರ್ತೀವಿ ಇದರಿಂದ ಈ ಒಡವೆಗಳೆಲ್ಲ ನಾವು ಬ್ಯಾಂಕಲ್ಲಿಟ್ಟು ಸಾಲ ತೊಗೊಂಬಂದು ನೋಡಿರ್ತೀವಿ ನಮಗೆ ಹೇಳ್ಕೊಳೋಕ್ಕಾಗ್ದೇ ಇರೋಂಥ ನಷ್ಟ ನಾವು ತೋಟದಲ್ಲಿ ಒಂದು ತಿಂಗಳಿಂದ ನಾವು ನಿದ್ದೆಗೆಟ್ಟು ಕಾವಲಿದ್ರು ನಾವು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರೋ ಒಳಗಡೆ ಹತ್ತು ಗಂಟೆ ಟೈಮಲ್ಲಿ ಬಂದು ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಇದರಿಂದ ನಮ್ಗೆ ತುಂಬ ನಷ್ಟ ಆಗಿದೆ ಸರ್ ನಮಗೆ ಈ ಸರ್ಕಾರ ಕೊಡೋ ಅಂಥ ಸವಲತ್ತೇನು ಬೇಡ ನಾವು ಬಂಡವಾಳ ಹಾಕಿ ಖರ್ಚು ಮಾಡಿ ತುಂಬಾ ಖರ್ಚು ಮಾಡಿಬಿಟ್ಟಿರ್ತೀವಿ ರೈತರು ತುಂಬ ಕಾತ್ಕೊಂಡಿದ್ದೀವಿ ತೋಟಗಳಲ್ಲಿ ಸಿಕ್ಕಿದ್ರೆ ಮಾತ್ರ ಅವ್ರನ್ನ ನಾವು ಸುಮ್ಮನೆ ಬಿಡೋಲ್ಲ ಸರ್ ಅವರು ಕಳ್ಳರನ್ನ ನಮ್ಮ ಅಕ್ಕಪಕ್ಕ ತೋಟಗಳಲ್ಲೂ ತುಂಬ ಕಳ್ತನಗಳಾಗಿದೆ ತುಂಬ ಕಳ್ತನ ಮಾಡ್ತಾ ಇದ್ದಾರೆ ಸರ್ ಈ ನಡುವೆ ಒಂದು ನಾಲ್ಕು ಜನ ಯಾರೋ ಇದ್ದಾರೆ ತುಂಬ ಕಳ್ತನ ಮಾಡ್ತಾಯಿದ್ದಾರೆ ಟೊಮ್ಯಾಟೊಗೆ ಚಿನ್ನದ ಬೆಲೆ ಇದ್ದ ಕಾರಣ ಇಷ್ಟು ದಿನ ಟೊಮ್ಯಾಟೊ ಕಳ್ಳತನವಾಗ್ತಿತ್ತು ಈಗ ಟೊಮ್ಯಾಟೊಗೆ ಡಿಮ್ಯಾಂಡ್ ಕಮ್ಮಿ ಆಗುತ್ತಿದ್ದಂತೆ ಈಗ ದಾಳಿಂಬೆ ಹಣ್ಣಿಗೆ ಒಳ್ಳೆಯ ರೇಟ್ ಇರುವ ಕಾರಣ ದಾಳಿಂಬೆ ತೋಟಕ್ಕೆ ನುಗ್ಗುತ್ತಿರುವ ಕಳ್ಳರು ರೈತರ ಶ್ರಮವನ್ನು ಕಳ್ಳತನ ಮಾಡ್ತಿದ್ದಾರೆ ರೈತರ ಕಣ್ಣಲ್ಲಿ ನೀರು ತರಿಸುತ್ತಿರುವ ಕಳ್ಳರಿಗೆ ಪೊಲೀಸರು ಬುದ್ಧಿ ಕಲಿಸಿ ರೈತರಿಗೆ ನ್ಯಾಯ ಕೊಡಿಸಬೇಕಿದೆ ಕಳವಾರ ಅರುಣ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ